ಎಲ್ಲರಲ್ಲೂ ಏನೋ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಜಗ್ಗೇಶು ಅಂತ. ನಾನೆಲ್ಲ ಆಕ್ಟ್ ಮಾಡ್ತೀನಿ, ಒಬ್ಬೊಬ್ಬ ಡೈರೆಕ್ಟ್ರು ಕಪಾಳ ಕೊಡದೆ ಆಕ್ಟ್ ಮಾಡಿಸಿದ್ದಾರೆ. ಎಂತೆಂಥ ಮಾತುಗಳು ಕೇಳಿದ್ದೀವಿ ನಾವು ಒಂದೊಂದು ಪಾತ್ರ ಮಾಡೋಕ್ಕೆ ಅಂದರೆ, ನಮ್ಮ ತಾಯಿ ತಂಗಿ ವಂಶ ಎಲ್ಲ ಆಡ ಇಟ್ಬಿಡ್ತೀವಿ ಒಂದೊಂದು ಪಾತ್ರ. ಎಡಗೈಯಲ್ಲಿ ಜೀವ ಇಟ್ಕೊಂಡು ಬೆಳಗ್ಗೆ ಶೂಟಿಂಗು ಅಂದರೆ ಭಯ ಅಂದರೆ ಭಯ ನಮಗೆ. ಯಾಕೆ ಅಂದರೆ ಒಬ್ಬೊಬ್ಬ ಡೈರೆಕ್ಟ್ ಪಾಪ ಅವ್ರ ಹೆಸರು ಹೇಳ್ಬಾರ್ದು, ಅವರೆಲ್ಲ ಡೆತ್ ಬೆಡ್ಡಲ್ಲಿದ್ದಾರೆ, ತುಂಬ ತಪ್ಪಾಗ್ತದೆ. ಸರ್ ನಡ್ಕೋದು ಸರ್, ಕೈ ಕಾಲು ಗಡ 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 ನಡ್ಕೋದು. ಹೆಂಗಪ್ಪ ನಾವು ಪಾತ್ರ ಮಾಡೋದು, ಡೈಲಾಗ್ ಹೆಂಗೆ ಕೊಟ್ಬಿಟ್ಟು ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರೋನು. ಆ ಪ್ರೀತಿಯಿಂದ ನಿಂಗೆ ನಗಲ್ಲ ಹಿಂಗೆ. ಇವತ್ತು ಎಂಥ ಅದೃಷ್ಟ ಮತ್ತು ಕಲಾವಿದ ಡೈರೆಕ್ಟ್ರಿಗೆ ಬಾಮ ಚಾ ಅದರಲ್ಲಿ ಏನು ನೆಟ್ ಹೇಳೋದು ಡೈರೆಕ್ಟ್ರುಗಳು ಬಾಸ್ ಅದು ಏನು ಗೊತ್ತಾ ಬಾಸ್ ಅದು ಇದು ಬಾಸ್ ಅಂತ ನಂಗೆ ಇರಲಿಲ್ಲ ರೀ. ನನ್ನ ಕಾಲದಲ್ಲಿ ಎಂಥ ಕಾಲಘಟ್ಟದಲ್ಲಿದ್ದೆ ನಾನು, ಬೆಂಕಿ ತಿರುಗಾಳಿ ಥರ ಇರೋರು ಒಬ್ಬ ಡೈರೆಕ್ಟ್ರು ಸೋಮಶೇಖರು ಎಲ್ಲರಿಗೆ ಹಾಕೊಂಡು ನಿಮ್ಗೆ ರಾಜ ಹೇಳ್ತಿರೋಗು ಅಪ್ಪ ನಮ್ಮಪ್ಪ ಅದಕ್ಕೆ ನಮಸ್ಕಾರ. ಎಡಗಲ್ಲಿ ಜೀವ ಹೊಡ್ಕೊಂಡಪ್ಪ ಈ ಸೇಮ್ ಹ್ಯಾಂಗಿಂಗ್ ಹೋಗ್ಬೇಕಾದ್ರೆ ಬೆಳಗ್ಗೆ ಕರ್ಕೊ ಹೋಗ್ತಾರೆ ಗೊತ್ತಾ, ಎಲ್ಲ ರೆಡಿ ಮಾಡಿ ಸ್ನಾನ ಮಾಡಿಸಿ ಬಟ್ಟೆ ಹಾಕೊಂಡು ನೋಡ್ಕೊ ಹೋಗ್ತಾ ಇರ್ತಲ್ಲ ಆ ಸ್ಟೇಜಲ್ಲಿ ಇರ್ತಾ ಇತ್ತು ಆಲ್ಟು ಶಾರ್ಟ್ ಕ್ಯಾಮ್ರಾ. ಇವಾಗೆಲ್ಲ ಬಿಡ್ರಿ ಏನು ನೋಡ್ಕೊಂಡು ಹಿಂಗೆ ಹಾಂ ಒನ್ನೂರು ಮಾಡೋಣ ಹನ್ನೆರಡು ಇನ್ನೊಂದು ಒನ್ನು ಅವೆಲ್ಲ ಯಾವ ಸೀನೇ ಇಲ್ಲ. ಅವನು ಕ್ಯಾಮ್ರಾಮ್ಯಾನ್ ಏನು ಡಿಸೈಡ್ ಮಾಡ್ತಾನೆ, ಡೈರೆಕ್ಟ್ರು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಅವನು ಹರ್ಟ್ ಅನ್ನೋನು. ಯಾಕೆ ಅಂದರೆ ಏನು ಕೊತ್ತಿ ಥರ ಆ್ಯಕ್ಟ್ ಮಾಡ್ತಾ ಇದೆಯಾ ಅಲ್ಲಿ, ಇವ್ನು ಹೇಳಿದ ನೀನೇನು ಮಾಡಿದೆ ಹಣ ಮರ್ಯಾದಿದೆ ಒಟ್ಟೆ ಏನು ತಿಂತೀರಾ ನೀವು ಮಕ್ಕಳ ಬಂದ್ಬಿಟ್ಟು ನಿಂತ್ಕೊತೀರ ಗಾಂಧಿನಗರದಲ್ಲಿ ಕೂಟಲ್ ಹೊಡಿರ ಅವನಿಗೆ ಎಂತ ಮಾತು ಕಟ್ರಿ ಪ್ರಾಣ ಹೋಗೋದು. ಅವಾಗ ನೂರಾರು ಜನ ಅನ್ನ ಇಳಿತಾ ಇರಲಿಲ್ಲ, ಎಷ್ಟೋ ದಿನ ಹತ್ಕೊಂಡು ಮರದಡಿ ಕೂತಿರ್ತಾ ಇದ್ವಿ ನಾವು, ಎಂಥ ಮಾತು ಕೇಳ್ಬಿಟ್ವಿ ನಾವು ಅಂತ. ಹಾಗಾಗಿ ಜಗ್ಗೇಶ್ ಅಲ್ಲಿ ತಯಾರಾಗಿರೋದು ಇಲ್ಲೆಲ್ಲ ಬಂದಿಲ್ಲ. ಒನ್ ಮೋರ್ ಇಪ್ಪತ್ತು ಸರಿ ಹೇಳೋ ಜಾಗದವನಲ್ಲ ನಾನು. ಡಬ್ಬಿಂಗ್ ಮಾಡಬೇಕು ಅಂದರೆ ಎಲ್ಲ ಆ್ಯಕ್ಟರ್ಸ್ ಇರೋದು, ಆಲ್ ಆ್ಯಕ್ಟರ್ಸ್ ಅವ್ರ ಮಧ್ಯ ನಿಂತ್ಕೊಂಡು ಮಾತಾಡಬೇಕು. ಒಂದು ವರ್ಡ್ ಹಿಂಗೆ ಹೋಯ್ತು ಅಂದರೆ ಆ ಹೀರೋ ಕಟ್ ಮಾಡಿ ಅವನು ಅಂತಂದ್ರೆ ಮುಗಿದೋಯ್ತು ನಮ್ಮ ಲೈಫು. ನಾವು ತಿರ್ಗಿ ಅವ್ರ ಮನೆಗೆ ಹೋಗಿ ಸಾರ್ ತಪ್ಪಾಯ್ತು ಸಾರ್ ಹಂಗಾಯ್ತು ಸಾರ್ ಹಂಗೆ ಏನು ಡಬ್ಬಿಂಗಿಗೆ ಒಂದು ಎಕ್ಸಸೈಸು, ಆ್ಯಕ್ಟಿಂಗಿಗೆ ಒಂದು ಎಕ್ಸಸೈಸು. ಅಂಥ ಕಾಲಘಟ್ಟ ಅದ್ಭುತ ಡೈರೆಕ್ಟ್ರು ಅದ್ಭುತ ದಿನಗಳು ಕೊಟ್ಟಿದ್ದೆ ಎಂಟಾಣಿ ನಾಕಾಣಿ ಬಟ್ ಮಹಾರಾಜರ ಥರ ಬದುಕಿದ್ವಿ. ಇವಾಗ ಇವಾಗ ಕೋಟಿ ಕೊಟ್ಟರು ಹದಿನೈದು ಥರ ಇದೆ, ಎಟ್ಕೋದೇ ಇಲ್ಲ ಅದು. ಅದು ಶೋ ಆಫ್ ಮಾಡಬೇಕು, ಅದು ಯಾವುದೋ ನಮ್ಮ ಸೋಷಿಯಲ್ ಮೀಡಿಯಾ ನೋಡ್ಕೊಳಕ್ಕೆಲ್ಲ ಟೋಕನ್ ನೋಡಬೇಕು. ಇವಾಗ ಎಂಥ ಹಣೆ ಬರ ಬಿಟ್ಟಿದ್ದಪ್ಪ ಅದು ಮೇಂಟೆನೆನ್ಸ್ಗೆಲ್ಲ ಕಾಸು ಕೊಡಬೇಕಂತೆ. ಅದು ಬರಬೇಕಾರೆಲ್ಲ ಕ್ಯಾಮ್ರಾ ಇಟ್ಕೊಂಡು ಬೇಕಾಯ್ತಿದ್ದಪ್ಪ ಡಾನ್ 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 ಶಾರ್ಟ್ ಎಲ್ಲ ಕಟ್ ಮಾಡಿ ಫಿಲಮ್ ಥರ ಹಾಕ್ತಾನೆ ಅವ್ನ ಬಗ್ಗೆ. ಸರ್ ಹತ್ರ ನೀವೆಲ್ಲ ಮಾಡ್ಬೇಕು ಸರ್ ಅಂತ ಬರ್ತಾರ 50 ಜನ ನನ್ನ ಹತ್ರ. ಬೇಡ ಗುರು ನಾನು ಬಡವ ಅಂತ ನಾನೇ ಸೆಲ್ಫಿ ಹಾಕ್ಕೊಂಡು ಸತ್ಯವಾಗಲ್ರಿ ಮೊನ್ನೆ.